Express, an international courier service. ಪಾಸ್ಪೋರ್ಟಿನ ಪೊಲೀಸ್ ವೆರಿಫಿಕೇಶನ್ನ ತಲೆನೋವು ಈಗ ದೂರ ಆಗಿ ಅದು ಆನ್ಲೈನ್ನಲ್ಲೇ ಸುಲಭವಾಗಿ ನಡೆಯಲಿದೆ. ಹೌದು, ಆನ್ಲೈನ್ನಲ್ಲೇ ನಡೆಯಲಿದೆ ಪಾಸ್ಪೋರ್ಟ್ ಪೊಲೀಸ್ ವೆರಿಫಿಕೇಶನ್. ಪಾಸ್ಪೋರ್ಟ್ ವಿತರಣಾ ಪ್ರಕ್ರಿಯೆಯನ್ನ ಇನ್ನಷ್ಟು ಚುರುಕುಗೊಳಿಸಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಪೊಲೀಸ್ ವೆರಿಫಿಕೇಶನ್ಗೆ ಹೆಚ್ಚಿನ ಸಮಯ ಹಿಡಿಯುತ್ತಿರೋದ್ರಿಂದ ಪಾಸ್ಪೋರ್ಟ್ ವಿತರಣೆ ವಿಳಂಬವಾಗುತ್ತಿದೆ. ಹೀಗಾಗಿ ಆನ್ಲೈನ್ನಲ್ಲೇ ಪೊಲೀಸ್ ವೆರಿಫಿಕೇಶನ್ಗೆ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಇದಕ್ಕಾಗಿ ಸರ್ಕಾರ ಅಪರಾಧ ಮತ್ತು ಅಪರಾಧಿಗಳ ಅಂಕಿ ಅಂಶಗಳನ್ನ ಬಿಡುಗಡೆ ಮಾಡಿದೆ. ಕ್ರೈಮ್ ಅಂಡ್ ಕ್ರಿಮಿನಲ್ ಟ್ರ್ಯಾಕಿಂಗ್ ನೆಟ್ವರ್ಕ್ಸ್ ಅಂಡ್ ಸಿಸ್ಟಮ್ಸ್ ಅನ್ನು ಯೋಜನೆ ಅಡಿಯಲ್ಲಿ ಅಂಕಿ ಅಂಶಗಳನ್ನು ನೀಡಲಾಗಿದೆ. 2009 CCTNS ಯೋಜನೆಯ ಅಂಗೀಕಾರ ದೊರೆತಿತ್ತು, ಈಗ ಅದು ಕಾರ್ಯರೂಪಕ್ಕೆ ಬರುತ್ತಿದೆ. ದೇಶದ 15,398 ಪೊಲೀಸ್ ಠಾಣೆಗಳಲ್ಲಿ ಸಾರ್ವಜನಿಕರು ಅಪರಾಧ ಪ್ರಕರಣಗಳ ಬಗ್ಗೆ ವರದಿ ಮಾಡಬಹುದು. ಆನ್ಲೈನ್ ಪರಿಶೀಲನೆಗೂ ವಿನಂತಿ ಮಾಡಿಕೊಳ್ಳಬಹುದು. ಪೊಲೀಸರು, ಕೇಂದ್ರ ತನಿಖೆ ಮತ್ತು ಸಂಶೋಧನಾ ಸಂಸ್ಥೆಗಳು ಲಾಗಿನ್ ಆಗಿ ಡೇಟಾ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. ಇದನ್ನ ಶೀಘ್ರದಲ್ಲೇ ಪಾಸ್ಪೋರ್ಟ್ ಸೇವಾ ಸಾಫ್ಟ್ವೇರ್ಗೆ ಲಿಂಕ್ ಮಾಡಲಾಗುತ್ತದೆ. ಬಳಿಕ ಪೊಲೀಸರು ಆನ್ಲೈನ್ನಲ್ಲೇ ಪಾಸ್ಪೋರ್ಟ್ ವೆರಿಫಿಕೇಶನ್ ಮಾಡಿಕೊಳ್ಳಬಹುದು. ಹೀಗಾಗಿ ಇನ್ನಷ್ಟು ಸುಲಭವಾಗಿದೆ ಪಾಸ್ಪೋರ್ಟ್ ಪೊಲೀಸ್ ವೆರಿಫಿಕೇಶನ್. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.